ನೀವೇನು ಈ ಅಪಾರ್ಟ್ಮೆಂಟ್ ಗಳನ್ನ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸಿಂಗಾಪುರ್ ಗವರ್ಮೆಂಟ್ ಅವರೇ ಕಟ್ಸಿ ಜನಗಳಿಗೆ ಮಾರಾಟ ಮಾಡ್ತಾರೆ. ಗವರ್ಮೆಂಟ್ ಕಟ್ಸಿರೋ ಅಪಾರ್ಟ್ಮೆಂಟ್ ಗಳಿಗೆ ಹೆಸರು ಇರೋಲ್ಲ, ನಂಬರ್ ಇರ್ತವೆ. ನಿಮಗೆ ಕಾಣಿಸ್ತಾ ಇರ್ಬೋದು 870, 865 ತರದೆಲ್ಲ ಏನ್ ಕಾಣ್ತಾ ಇದೆಲ್ಲ ನಂಬರ್ ಗಳಿರ್ತವೆ. ಹಾಗೆ ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ, ಇವಾಗ ಎಷ್ಟು ಜೋರಾಗಿ ಬರ್ತಾ ಇದೆ. ಫ್ರೆಂಡ್ಸ್, ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಇಲ್ಲಿ ಇರೋ ಅಪಾರ್ಟ್ಮೆಂಟ್ ಗಳು ಹೇಗಿರ್ತವೆ, ಹಾಗೆ ರೆಂಟ್, ಸಿಂಗಾಪುರ್ ಪಿನ್ ಕೋಡ್ ಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾರಾದ್ರೂ ಹೊಸಬ್ರು ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗೂ ಶೇರ್ ಮಾಡಿ. ಇನ್ನ ಅಪಾರ್ಟ್ಮೆಂಟ್ ನೀವು ನೋಡಿರ್ಬೋದು, ಇಲ್ಲಿ ತುಂಬಾ ಹೈಟ್ ಆಗಿದೆ, ಒಂದು 12 ಫ್ಲೋರ್ 13 ಫ್ಲೋರ್ ವರೆಗೂ ಇದೆ. ಅರ್ಜುನ್ ಅವ್ರ ಮನೆ ಇರೋದು 11ನೇ ಫ್ಲೋರ್ ಅಲ್ಲಿ. ಈಗ ಮನೆ ನೋಡೋಣ ಯಾವ ತರ ಇದೆ ಅಂತ ಹೇಳಿ ಬನ್ನಿ. ಇದು ಒಂಥರ ಡೈನಿಂಗ್ ಸ್ಪೇಸ್, ಒಂದೇ ಹಾಲ್ ಅಲ್ಲಿನೇ ಇದು ಡೈನಿಂಗ್ ರೂಮ್ ತರ. ಇಲ್ಲಿ ಡೈನಿಂಗ್ ಟೇಬಲ್ ಹಾಕಿದ್ದಾರೆ. ಇದಿಷ್ಟು ಹಾಲು, ಟಿವಿ. ಈ ಒಂದು ಮನೆ ಫುಲ್ಲಿ ಫರ್ನಿಶ್ಡ್, ಇವ್ರಿಗೆ ಬಂದಿರೋದೇ ಫುಲ್ಲಿ ಫರ್ನಿಶ್ಡ್ ಆಗಿ ಬಂದಿದೆ. ಸೊ ಅವ್ರದೇ ಡೈನಿಂಗ್ ಟೇಬಲ್, ಅವ್ರದೇ ಟೇಬಲ್, ಅವ್ರದೇ ಟಿವಿ, ಅವ್ರದೇ ಸೋಫಾ ಎಲ್ಲಾನು ಓನರೇ ಪ್ರೊವೈಡ್ ಮಾಡಿರ್ತಾರೆ ನಮಗೆ. ಹಾಗೆ ಇಲ್ಲಿಂದ ಹೋದ್ರೆ ಅಡುಗೆ ಮನೆ, ಇದು ಅಡುಗೆ ಮನೆ, ಫ್ರಿಜ್ಜು ಮತ್ತೆ ಓವನ್ ಅವೈಲೇಬಲ್ ಇದೆ. ಇನ್ನೊಂದು ಡೈನಿಂಗ್ ಟೇಬಲ್ ಹಾಕಿದ್ದಾರೆ, ಮತ್ತೆ ಗ್ಯಾಸು ಎಲ್ಲಾನು ಅವರೇ ಪ್ರೊವೈಡ್ ಮಾಡಿರ್ತಾರೆ. ಅರ್ಜುನ್ ಅವರು ನಮ್ಗಾಗಿ ಟೀ ಪ್ರಿಪೇರ್ ಮಾಡ್ತಾ ಇದ್ದಾರೆ, ತುಂಬ ಒಳ್ಳೆ ಬರ್ತಿರೋ ಕಾರಣ. ಇದು ವಾಶ್ರೂಮ್, ಅಡುಗೆ ಮನೆ ಒಳಗಡೆ ವಾಶ್ರೂಮ್ ಇದೆ. ಇದು ಎಲ್ಲಾನು ನಮ್ಮ ಅಡುಗೆ ಮನೆ ಅಂದರೆ ಗ್ರೋಸರಿ ಸಂಬಂಧಿ ಏನೇನೆಲ್ಲ ಸ್ಟೋರ್ ಮಾಡ್ಬೋದು, ಇದಿಷ್ಟಲ್ಲಿ ಇಟ್ಕೊಳ್ಬೋದು, ತುಂಬ ಸ್ಪೇಷಿಯಸ್ ಆಗಿದೆ. ಫ್ರೆಂಡ್ಸ್, ಇದು ಸ್ಟೋರ್ ರೂಮ್ ನೋಡ್ಬೋದು, ಬೇರೆ ಆಗಿರುವಂತ ಸಾಮಾನುಗಳೆಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ. ಅಕ್ಕಿ ಬೆಳೆ ಎಲ್ಲಾನು ಏನಾದರೂ ಎಕ್ಸ್ಟ್ರಾ ಸಾಮಾನು ಇದ್ರೆ ಮನೆಯಲ್ಲಿ ಸ್ಟೋರ್ ಮಾಡ್ಕೊಳಕ್ಕೆ ಇದೊಂದು ರ್ಯಾಕ್ ಕೊಟ್ಟು ಈ ಥರದ ಸಣ್ಣ ರೂಮ್ ಇದೆ. ಈ ಮನೆಯಲ್ಲಿ ತುಂಬ ಚೆನ್ನಾಗಿ ಗಾಳಿ ಬೆಳಕು ಎಲ್ಲಾನು ಬರುತ್ತೆ, ತುಂಬ ಸ್ಪೆಷಿಯಸ್ ಆಗಿನೂ ಇದೆ. ಈ ಮನೆಯಲ್ಲಿ 3 ಬೆಡ್ರೂಮ್ ಬಂದಿದೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್, ಹಾಗೆ ಇನ್ನೂ 2 ರೂಮ್ ಇಲ್ಲಿದೆ. ಒಂದು ಅರ್ಜುನ ರೂಮ್, ಅವರು ಬಾಡಿಗೆ ಇರೋಂಥ ರೂಮ್. ಪರವಾಗಿಲ್ಲ, ಬ್ಯಾಚುಲರ್ಸ್ ರೂಮ್ ಹಂಗೆ ಇರುತ್ತೆ. ಸೊ ಈ ಥರ ಇದೆ, ಒಬ್ಬರಿಗೆ ಏನಫ್ ಆಗುತ್ತೆ 3 ದಿನ. ಈ ಒಂದು ರೂಮ್ನ ಯಾರಾದರೂ ಫ್ರೆಂಡ್ಸ್ ರಿಲೇಟಿವ್ಸ್ ಬಂದರೆ ಸ್ಟೇ ಮಾಡೋಕ್ಕೆ ಖಾಲಿ ಬಿಟ್ಟಿದ್ದಾರೆ, ನಾವು ಈ ಒಂದು ರೂಮ್ನಲ್ಲೇ ಇದ್ವಿ. ನಮಗೆ 3 ದಿನದಿಂದಲೂ ಟೀ ಮಾಡ್ಕೊಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಇವಾಗೂ ಟೀ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿರೋ ಎಲ್ಲ ಇಂಡಿಯನ್ಸ್ ಯೂಸ್ ಮಾಡುವಂತ ಹಾಲು ಇದೆ, ಮೇಜಿ ಕಂಪ್ನಿದು. ಇದು 1 ಲೀಟರ್ ಹಾಲಿಗೆ 230 ರೂಪಾಯಿ ಬೆಲೆ ಇದೆ. ಇದು 1 ಲೀಟರ್ ಬಾಟಲ್, ಇದು 1/2 ಲೀಟರ್ ಬಾಟಲ್. ಫ್ರೆಂಡ್ಸ್, ಇಲ್ಲಿ ಇಷ್ಟು ಫರ್ನಿಶ್ಡ್ ಮನೆಗೆ ಅಂದ್ರೆ ಎಷ್ಟು ಬಾಡಿಗೆ ಆಗುತ್ತೆ ಅಂತ ನಾನು ಅರ್ಜುನ್ ಅವ್ರನ್ನ ಇವಾಗ ಕೇಳ್ತೀನಿ, ನಿಮಗೂ ತಿಳಿಸ್ತೀನಿ. ತುಂಬಾ ಜನ ಕೇಳ್ತಾ ಇರ್ತೀರಾ ಇಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಎಲ್ಲ ಹೇಗೆ ಏನು ಅಂತ ಹೇಳಿ. ಸೊ ಯಾರಿಗಾದ್ರೂ ತಿಳ್ಕೊಳ್ಬೇಕು ಅನ್ನೋ ಆಸೆ ಇದ್ರೆ ಈ ಒಂದು ಮಾಹಿತಿ ನಿಮ್ಗೆಲ್ಲ ಯೂಸ್ಫುಲ್ ಆಗುತ್ತೆ. ಅದನ್ನವ್ರೆ ಎಷ್ಟು ಮನೆ ಬರುತ್ತೆ, ಹಾಗೆ ಎಷ್ಟು ಕಾಸ್ಟ್ ಇರುತ್ತೆ ಮನೆಗೆ? ಇಲ್ಲಿ ಮನೆಗಳು ಲೆವೆಲ್ ಅಂದ್ರೆ ಹೇಳ್ಬೇಕಂದ್ರೆ 2 ಟೈಪ್ ಇದೆ, ಒಂದು ಕಾಂಡೋ ಅಂತಾರೆ, ಇನ್ನೊಂದು HBD ಅಂತಾರೆ. HBD ನಲ್ಲಿ ನಿಮ್ಗೆ ಮತ್ತೆ ವೆರೈಟಿ ಮನೆಗಳು ಸಿಗ್ತವೆ, 1 BHK, 2 BHK, 3 BHK ಅಂತ. ಇದು ನಾವಿರೋದು 3 BHK. ಮತ್ತೆ 1 BHK ರೇರ್ ಮನೆಗಳು ಸಿಗ್ತವೆ, ಅದು ಸಾಮಾನ್ಯವಾಗಿ ಕಷ್ಟ ಆಗಿ ಹುಡುಕೋದು. 2 BHK ಮತ್ತೆ 3 BHK ಸಿಗ್ತವೆ. ಸೊ ಇಲ್ಲಿ 2 BHK ರೆಂಟ್ ಇರೋದು $1,700 ಆಗುತ್ತೆ, $1,700 ಪ್ಲಸ್ ಎಲೆಕ್ಟ್ರಿಸಿಟಿ ಮತ್ತೆ ವಾಟರ್ ಬಿಲ್ ಕಂಬೈನ್ ಅಂತ ಬರುತ್ತೆ. ಸೊ ಅದು ಒಂದು ಎಲೆಕ್ಟ್ರಿಸಿಟಿ ವಾಟರ್ ಬಿಲ್ ಒಂದು 100-150 ರೂಪಾಯಿ ಆಗ್ಬೋದು. ಇದನ್ನ 1700 ಮನೆ ರೆಂಟ್ ಆಗುತ್ತೆ. 3 BHK ಮನೆಗೆ 2000 ರೆಂಟ್ ಇರುತ್ತೆ. ಈಗಿನ ಪ್ರಕಾರ 2000 ರೆಂಟ್ ಇದೆ. ನಾನು 2 ವರ್ಷದ ಕೆಳಗಡೆ ಅದಕ್ಕೂ 18 ಹಂಗೆಲ್ಲ ಕೊಡ್ತಿದ್ವಿ, ಇವಾಗ 2000 ಇದೆ 3 BHK. ಇದಕ್ಕೂ ಕರೆಂಟ್ ಬಿಲ್ ಮತ್ತೆ ವಾಟರ್ ಬಿಲ್ ಕೂಡ್ಕೊಂಡು 150 ರೂಪಾಯಿ ಬರುತ್ತೆ. ಹಾಗೆ ಅರ್ಜುನ್ ಅವರೇ, ಇಲ್ಲಿ ಬ್ಯಾಚುಲರ್ಸ್ ಗೆ ಎಷ್ಟಾಗುತ್ತೆ ಯಾರಾದ್ರೂ ಬ್ಯಾಚುಲರ್ಸ್ ಬಂದ್ರೆ? ಬ್ಯಾಚುಲರ್ಸ್ ಇವಾಗ ನೀವು ನಿಮ್ಗೆ ಬ್ಯಾಚುಲರ್ಸ್ ನೀವು ಇಲ್ಲಿ ಜಾಬ್ ನಿಮ್ಗೆ ಸಿಕ್ತು ಅಥವಾ ನಿಮ್ ಕಂಪ್ನಿಯಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು ಇಲ್ಲಿದ್ದೆ ಸ್ಯಾಲ್ರಿ ಕೊಡ್ತಾ ಇದ್ರು ಅಂದ್ರೆ ಒಳ್ಳೇದು.
ಸೊ ಈ ಬ್ಯಾಚುಲರ್ಸ್ಗೆ ಮಿನಿಮಮ್ ಮನೆಗಳು 600 650 800ವರೆಗೂ ಒಂದು ಸಿಂಗಲ್ ಮನೆ ರೂಮ್ ಸಿಗುತ್ತೆ. ಸಿಂಗಲ್ ರೂಮ್ ಸ್ಪೇಸಸ್ ಆಗಿರುತ್ತೆ, ಆರಾಮಾಗಿರ್ಬೋದು. ನಿಮ್ಗೆ ಎಲ್ಲ ಫೆಸಿಲಿಟೀಸು ಸಿಗುತ್ತೆ, ವಾಷಿಂಗ್ ಮೆಷಿನು, ನೀವೇನು ಏನೇನು ಯೂಸ್ ಮಾಡಬೇಕು, ಕಿಚನ್ ಎಲ್ಲ ಅದನ್ನೆಲ್ಲ ಸಿಗುತ್ತೆ. ಸೊ ನಿಮ್ಗೆ ಅದು 650 ರೂಪಾಯಿನಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಇಂಡಿಯನ್ಸ್ ಬ್ಯಾಚುಲರ್ ಬಂದರೆ ಇಂಡಿಯನ್ಸ್ ಮನೆಯವರೇ ಪ್ರಿಫರ್ ಮಾಡ್ತಾರೆ. ಸೊ ಅವಾಗ ನೀವು ಮಾತಾಡ್ಕೊಂಡ್ಬಿಟ್ಟು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇಂದ ಇರ್ಬೋದು. ಓಕೆ, ಅದು ಎಲೆಕ್ಟ್ರಿಸಿಟಿ ಬಿಲ್ಲು ಮತ್ತೆ ಇಂಟರ್ನೆಟ್ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ. ಇದರಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್ ಮತ್ತೆ ಇಂಟರ್ನೆಟ್ ಬಿಲ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಮತ್ತೆ ಮುಂದೆ ನಿಮಗೆ ಖರ್ಚು ಏನು ಬರುತ್ತೆ ಅಂದರೆ, ನೀವು ಅಡುಗೆ ಮಾಡ್ಕೊಳ್ಳೋರಾದರೆ ಈಸಿಯಾಗಿ ಅಡುಗೆ ಮಾಡ್ಕೋಬಹುದು. ಅಡುಗೆ ಮಾಡ್ಕೊಂಡ್ರೆ ಒಂಚೂರು ಕಮ್ಮಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಹೊರಗಡೆ ಊಟ ಮಾಡ್ಕೊಳ್ಳೋರಿದ್ರು ಹೊರಗಡೆನೂ ಊಟ ಮಾಡ್ಬೋದು. ಅಡುಗೆನು ಮಾಡ್ಕೊಂಡು ಇರ್ತೀನಿ ಅಂತಂದರೆ ನಿಮಗೆ ಒಂದು 300 ರೂಪಾಯಿ ಖರ್ಚಾಗುತ್ತೆ. 300 350 ರೂಪಾಯಿ, ಸಾರಿ, 300 350 ಡಾಲರ್. ಆಮೇಲೆ ನೀವು ಹೊರಗಡೆನೆ ಊಟ ಮಾಡ್ಕೊಂಡು ಇರ್ತೀರಿ ಅಂತಂದ್ರೆ ಅದನ್ನು ಒಂದು ಆನ್ ಆನ್ ಎವರೇಜ್ 400 450 500 ವರೆಗೂ ಬರುತ್ತೆ. 450 ವರೆಗೂ ಬರುತ್ತೆ. ನಿಮ್ಗೆಲ್ಲ ಗೊತ್ತಿರ್ಬೋದು ಸಿಂಗಾಪುರ್ ಅಲ್ಲಿ ನೀರು ಸಿಗಲ್ಲ, ಎಲ್ಲಾನು ಇಂಪೋರ್ಟ್ ಆಗುತ್ತೆ ಸಿಂಗಾಪುರ್ಗೆ. ಸೊ ಇಲ್ಲಿ ನೀರು ಯಾವ ಥರ ಏನು ಅಂತ ಹೇಳಿ ಕೇಳೋಣ ಅರ್ಜುನವ್ರನ್ನ. ನಾನು ಇಲ್ಲಿ ಒಂದು ಅಬ್ಸರ್ವ್ ಮಾಡಿದೆ ಏನು ಅಂತಂದರೆ, ಟ್ಯಾಪ್ ವಾಟರ್ ಅಂತಂದರೆ ನಾವು ಏನು ದಿನನಿತ್ಯ ಬಳಕೆಗೆ ನೀರನ್ನ ಯೂಸ್ ಮಾಡ್ತೀವೋ ಆ ನೀರನ್ನೇ ಕುಡಿಬೋದು. ಆ ಲೆವೆಲಲ್ಲಿ ಈ ನೀರು ತುಂಬ ಕ್ಲೀನಾಗಿರುತ್ತೆ. ಸೊ ಇವಾಗ ಏನು ಅಂತ ಹೇಳಿ ಅರ್ಜುನವ್ರನ್ನೇ ಕೇಳೋಣ ನೀರಿನ ಬಗ್ಗೆ. ಇಲ್ಲಿ ಹೊರಗಡೆ ನೀರು ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಫ್ರೆಂಡ್ಸ್. ನೀರು ಮಾತ್ರ ಇಲ್ಲಿ ನೀರು ಎಲ್ಲ ಪ್ಯೂರಿಫೈ ಆಗೇ ಬರುತ್ತೆ. ಇಲ್ಲಿಂದ ನಾವು ನೀರು ಇಲ್ಲಿಂದ ಇಂಪೋರ್ಟ್ ಆಗೋದು ಮಲೇಷ್ಯಾದಿಂದ. ಮಲೇಷ್ಯಾದಲ್ಲಿ ಅವರು ಫಿಲ್ಟರ್ ಮಾಡಿ ಅದನ್ನ ಒಂದು ಗ್ಯಾಲಂಗ್ನ $3ಗೆ ಕಳಿಸ್ತಾರೆ. ಇದು ಇಲ್ಲಿ ಸಿಂಗಾಪುರಲ್ಲಿ ಬಂದುಬಿಟ್ಟು ಮತ್ತೆ ಫಿಲ್ಟರ್ ಆಗುತ್ತೆ, ಮತ್ತೆ ಫಿಲ್ಟರ್ ಆಗಿಬಿಟ್ಟು ನಮ್ಮ ಮನೆ ಟ್ಯಾಪ್ ವಾಟ್ರಿಗೆ ಬರುತ್ತೆ. ಸೊ ನೀರಿನ ಬಗ್ಗೆ ಏನು ಡೌಟ್ ಪಡೋಂಗಿಲ್ಲ, ಆರಾಮಾಗಿ ನೀವು ಕುಡಿಬಹುದು ಟ್ಯಾಪ್ ವಾಟರ್ನ. ಇಲ್ಲಿ ಎಲ್ಲ ಮನೆಗಳೆಲ್ಲ ಇಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿಗಳಂತ ಏನೂ ಇಲ್ಲ. ಇಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ಕಂಪ್ನಿಗಳೆಲ್ಲ ಗೌರ್ಮೆಂಟ್ ಅಂಡ್ರಲ್ಲೇ ಇರ್ತವೆ, ಗೌರ್ಮೆಂಟ್ ವಿಂಗ್ಸ್ ಅಂತ ಕರೀತಾರೆ. ಸೊ ಮನೆ ಕಟ್ಟಣಿಕೆಯಲ್ಲಿ ನಿಮಗೆ ಯಾವುದೇ ಥರ ಅದು ಡಿಫೆಕ್ಟಿವ್ ಅಥವಾ ಪ್ರಾಬ್ಲಮೆಟಿಕ್ ಆಗಿರೋವಂಥದ್ದು ವಸ್ತುಗಳನ್ನ ಯೂಸ್ ಮಾಡಲ್ಲ, ಎಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿರುವಂಥ ವಸ್ತುಗಳನ್ನ ಯೂಸ್ ಮಾಡ್ತಾರೆ. ಈಗ ಸ್ಟೀಲ್ ಆಗಲಿ, ಮಣ್ಣಾಗಲಿ, ಏನು ಸ್ಯಾಂಡ್ ಎಲ್ಲ ತಂದು ಇದು ಮಾಡ್ತಾರಲ್ಲ, ಅದು ಒಳ್ಳೆಯ ಕ್ವಾಲಿಟಿದ ತಂದು ಮಾಡ್ತಾರೆ. ಸೊ ಹಂಗಾದರೆ ಗೌರ್ಮೆಂಟ್ ಅವರೇ ಕಟ್ಟಿ ಕೊಡ್ತಾರೆ, ಮಾಡ್ತಾರೆ. ಹಾಂ, ಇಲ್ಲಿ ಇದು ಎಲ್ಲ ಕನ್ಸ್ಟ್ರಕ್ಷನ್ ಮನೆಗೆ ಕನ್ಸ್ಟ್ರಕ್ಷನ್ ಆದಮೇಲೆ ಅಥವಾ ಕನ್ಸ್ಟ್ರಕ್ಷನ್ ಮುಂಚೆ ಗೌರ್ಮೆಂಟ್ ಅಥಾರಿಟಿಗಳನ್ನ ವೆರಿಫೈ ಮಾಡ್ತಾರೆ. ನೀವು ಯಾವ ಥರ ಮಟೀರಿಯಲ್ಸ್ ಯೂಸ್ ಮಾಡ್ತೀರಾ ಅದನ್ನೆಲ್ಲ ವೆರಿಫೈ ಮಾಡ್ತಾರೆ. ಸೊ ಅದಕ್ಕಾಗಿ ಮನೆಗಳಲ್ಲಿ ಯಾವುದೇ ಥರ ಡಿಫೆಕ್ಟಿವ್ ಆಗಿ ಇರಲ್ಲ, ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಎಂಥ ಸ್ಮಾಲ್ ಸ್ಮಾಲ್ ಪ್ಯಾಚ್ಗಳು ನಿಮಗೆ ಕಾಣಲ್ಲ, ಕ್ರ್ಯಾಕ್ಗಳೆಲ್ಲ ಕಾಣಲ್ಲ. ಅಪಾರ್ಟ್ಮೆಂಟ್ಗಳಿಗೆ ನಂಬರಿಂಗ್ ಕೊಟ್ಟಿರ್ತಾರೆ. ನಮ್ಮ ಅಪಾರ್ಟ್ಮೆಂಟ್ ನಂಬರ್ 870. ಆಮೇಲೆ ಇಲ್ಲಿ ಪಿನ್ಕೋಡ್ ತುಂಬ ಸರಳ. ಹೇಗೆ ಅಂತಂದರೆ, ಈಗ ನಮ್ಮದು ಇದು ಏರಿಯಾ ಟ್ಯಾಂಪ್ನೀಸ್ ಅಂತ, ಇದಕ್ಕೆ ಟ್ಯಾಂಪ್ನೀಸ್ ನಂಬರ್ ಇದೆ ಇದಕ್ಕೆ ಒಂದು 520 ಅಂತೇಳಿ. ಸೊ ಇಲ್ಲಿ ನಿಮಗೆ ಮನೆಗೆ ಪಿನ್ಕೋಡ್ ಬೇಕಾದರೆ 520870. ಫ್ರೆಂಡ್ಸ್, ಇಲ್ಲಿ ಮಲೇಷ್ಯಾ ಕಂಪೇರ್ ಮಾಡಿಕೊಂಡ್ರೆ ಸಿಂಗಾಪುರ್ ನಮಗೆ ಫುಲ್ ಡೆವಲಪ್ಡ್ ಕಂಟ್ರಿ ಅಂತ ಅನ್ನಿಸ್ತು. ಪ್ರತಿಯೊಂದು ಗೂಗಲಲ್ಲಿ ನಾವು ಬಸ್ ಆಗಿರ್ಬೋದು, ಬಸ್ ಯಾವ ಟೈಮಿಗೆ ಬರುತ್ತೆ ಅನ್ನೋದು ಎಲ್ಲದನ್ನ ನಾವು ಗೂಗಲಲ್ಲಿನೇ ಅಕ್ಯುರೇಟ್ ಟೈಮ್ನ ನಮಗೆ ಗೊತ್ತಾಗುತ್ತೆ. ಕರೆಕ್ಟ್, ಇವಾಗ ಒಂದು 2 ಮಿನಿಟ್ಸ್ಗೆ ಬರುತ್ತೆ ಅಂತಂದರೆ 2 ಮಿನಿಟ್ಸ್ಗೆ ಬರುತ್ತೆ. ಇದೊಂದು ಟೆಕ್ನಾಲಜಿ ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ರೋಡ್ಸ್ ಕೂಡ ಅಷ್ಟೇ, ನಾವು ಯಾರೇ ಒಬ್ಬರನ್ನ ಕೇಳಬೇಕು ಅಂತ ಏನೂ ಇಲ್ಲ, ಗೂಗಲಲ್ಲಿ ಆ್ಯಪ್ ನೋಡಿಕೊಂಡು ಕರೆಕ್ಟಾಗೇ ಹೋಗೋದು. ಪ್ರತಿ ಒಂದು ಚಿಕ್ಕ ಲೊಕೇಶನ್ ಲ್ಯಾಂಡ್ಮಾರ್ಕ್ ಕೂಡ ಅದರೊಳಗಡೆ ಇದೆ. ಸೊ ನಾವು ಎಲ್ಲೇ ಹೋಗಬೇಕಾದ್ರೂ ತಿಳ್ಕೊಂಡು ಹೋಗ್ಬೋದು. ಇವಾಗ ಯಾವುದೇ ಒಂದು ಟ್ರೈನ್, ನಾನು ಹೇಳಿದೆ ಟೈಪ್ಸ್ ಆಫ್ ಟ್ರೈನ್ಸ್ ಇದ್ದಾವೆ ಇಲ್ಲಿ ಅಂತ. ಸೊ ಆ ಟ್ರೈನ್ಸಲ್ಲಿ ಯಾವ ಥರ ಹೋಗಬೇಕು ನಾವು ವೇ ಅನ್ನೋದನ್ನ ಇನ್ನೊಬ್ಬರನ್ನ ಕೇಳಿ ತಿಳ್ಕೊಳ್ಬೇಕು ಅಂತ ಏನೂ ಇಲ್ಲ. ನಮ್ಮ ಪಾಡಿಗೆ ನಾವು ಗೂಗಲ್ ನೋಡಿಕೊಂಡ್ರೆ ಅದೆಲ್ಲ ತೋರಿಸುತ್ತೆ, ಎಲ್ಲೆಲ್ಲಿ ಹೋಗಬೇಕು, ಯಾವ್ಯಾವ ಟ್ರೈನ್ ತೊಗೊಳ್ಬೇಕು ಅಂತ ಹೇಳಿ ಆ ಪ್ರಕಾರ ಹೋದರೆ ಆಯಿತು. ಅದೊಂದು ನನ್ನ ಟೆಕ್ನಾಲಜಿ ಅಷ್ಟೆಲ್ಲ ಯೂಸ್ ಮಾಡಿರೋದು ತುಂಬ ಇಷ್ಟ ಆಯಿತು ಇಲ್ಲಿ. ಈ ಥರದ್ದು ಮಲೇಷ್ಯಾದಲ್ಲೂ ಕೂಡ ಇಲ್ಲ, ಬಟ್ ಇಲ್ಲಿ ಸಿಂಗಾಪುರಲ್ಲಿ ಇದು ಇದೇ ನನಗೆ ತುಂಬ ಇಷ್ಟ ಆಯಿತು. ಈ ಥರದ್ದು ಎಲ್ಲನೂ ಗೂಗಲ್ ಮುಖಾಂತರನೇ ತಿಳ್ಕೊಳ್ಬೋದು ಎಲ್ಲನೂ, ಯಾರದೇ ಒಬ್ರು ಹೆಲ್ಪ್ ಬೇಕಾಗಲ್ಲ. ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಚಾಂಗಿ ವಿಲೇಜ್, ಚಾಂಗಿ ಬೀಚ್ ಹಾಗೆ ಚಾಂಗಿ ಏರ್ಪೋರ್ಟ್ ನ ವಿಡಿಯೋ ಬರುತ್ತೆ. ತಪ್ಪದೆ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ.